हेलो, नमस्कार हेलो यार। है सर। गुड मॉर्निंग। हेलो, टॉपिक बारो कत्ते नानो अभिलाषन तेरे सर, गुलबर्गा टॉपिक बारो इदी रिकॉर्ड आगता इदे। सर। सर इदु समाजक उपयोग आगोदाद्रे मातड़ इल्ल अंद्रे इड्तार ओक्तार। सर सर मातर्तेने सर। नानो ओब आर्टिस्ट सर। नानो तबला प्ले मारतेने सर। ತಬಲಾ ಪ್ಲೇ ಮಾಡ್ತೀನಿ. ಆಮೇಲೆ ನನ್ಗೆ ಏನ್ ಕನ್ಫ್ಯೂಸ್ ಆಗ್ತಾ ಇದೆ ಸರ್, ನಾನೇನು ಅದೇ ಆರ್ಟಿಸ್ಟ್ ಆಗಿ ಅದೇ ಲೈನ್ ಅಲ್ಲಿ ಹೋಗ್ಲಾ ಅಥವಾ ಏನಾದ್ರೂ ಬೇರೆ ಜಾಬ್ ಮಾಡ್ಕೊಳ್ಳಾ, ಅದು ಗೊತ್ತಾಗ್ತಾ ಇಲ್ಲ ಸರ್. ಆಮೇಲೆ ಫ್ಯಾಮಿಲಿ ಅವ್ರದ್ದು ಪ್ರಾಬ್ಲಮ್ ಇದೆ ಸರ್. ಫ್ಯಾಮಿಲಿದು ಪ್ರಾಬ್ಲಮ್ ಎಲ್ಲ ನೋಡ್ಕೊಂಡು ಹೋಗ್ಬೇಕಲ್ಲ ಸರ್, ಅದಕ್ಕೆ ಓಕೆ ನನ್ಗೆ ಏನು ಅರ್ಥ ಆಗ್ತಾ ಇಲ್ಲ ಸರ್. ಏನ್ ಮಾಡ್ಲಿ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಏಯ್ ನಿಮ್ದು ನಿಂತು ಎಲ್ಲ ಆಡಿಯೋಸ್ ನೋಡ್ದೇನೆ ಸರ್, ನಿಮ್ದು ದೊಡ್ಡ ಫ್ಯಾನ್ ಸರ್ ನಾನು ನಿಮ್ದು. ನಿಲ್ಸೋ ತದ್ದಿತ್ ತೋಮ್ ನಮ್ ಅಂದ್ರೇನ ಸದ್ದಿತ್ ತೋಮ್ ನಮ್ ಸರ್, ನಾನು ಕರ್ನಾಟಕ ಅಲ್ಲಿ ಹಿಂದೂಸ್ತಾನಿ ಕ್ಲಾಸಿಕಲ್ ನೋಡಿಸ್ತೇನೆ ಸರ್. ಹಿಂದೂಸ್ತಾನಿಲಿ ಏನೇನು ಬರುತ್ತೆ ಹೇಳು। ಹಿಂದೂಸ್ತಾನಿಯಲ್ಲಿ ಧಾತ್ರಿ ಗಿಡ ದಿನಗಿನ ಧಗಿತ್ರಿ ಗಿಡ ದಿನಗಿನ ದಗಿನ ಧಾತ್ರಿ ಗಿಡ ದಿನಗಿನ ಧಗಿತ್ರಿ ಗಿಡ ದಿನಗಿನ ತಾತ್ರಿ ಗಿಡ ದಿನಗಿನ ತಗಿತ್ರಿ ಗಿಡ ದಿನಗಿನ ದಗಿನ ಧಾತ್ರಿ ಗಿಡ ದಿನ ಧಗಿತ್ರಿ ಗಿಡ ದಿನಗಿನ ತಿಂತಲ್ ಕಾಯ್ದ ಸರ್. ಇದು ಒಂದು ಹೇಳಿ ಇನ್ನೊಂದು। ಇನ್ನೊಂದು ಹೇಳಿ ಸರ್. ದಾತಿ ದಗಿನ ಧಾತ್ರಿ ಗಿಡ ದಾತಿ ದಾಗೆ ದಿನಗಿನ ದಾತಿ ದಗಿನ ಧಾತ್ರಿ ಗಿಡ ದಾತಿ ದಾಗೆ ದಿನಗಿನ ತಾತಿ ತಗಿನ ಧಾತ್ರಿ ಗಿಡ ದಾತಿ ದಾಗೆ ದಿನಗಿನ. ಇದು ದಿಲ್ಲಿ ಘರಾನಾ ಕಾಯ್ದ ಸರ್. ಇದು ತಿಂತಲಲ್ಲಿ ಇನ್ನೊಂದು ಹೇಳು। ದಿನ ಧಾತ್ರಿ ಗಿಡ ದಿನಗಿನ ದಗಿನ ಧಾತ್ರಿ ಗಿಡ ತಿನ್ನ ಧಾತ್ರಿ ಗಿಡ ದಿನಗಿನ ದಗಿನ ಧಾತ್ರಿ ಗಿಡ ದಾತಿ ದಗಿನ ಧಾತ್ರಿ ಗಿಡ ದಾತಿ ದಾಗಿ ದಿನಗಿನ ಧಾ ದಾತಿ ದಗಿನ ಧಾತ್ರಿ ಗಿಡ ದಾತಿ ದಾಗಿ ದಿನಗಿನ ಧಾ ದಾತಿ ದಗಿನ ಧಾತ್ರಿ ಗಿಡ ದಾತಿ ದಾಗಿ ದಿನಗಿನ ಧಾ ದಿನ್ನ ಧಾ ದಿಂದ ದಾತಿಡ ತಿನ್ನ ತಿಟ ದಿಂದಿನ್ನ. ಇದು ಸರ್. ಓಕೆ, ಹಾ ಸರ್ ಇದರಲ್ಲಿ ಹೇಳಿ ಸರ್. ಯಾವ ಯಾವ ಅಕ್ಷರಗಳು ಬರ್ತಾ ಇದೆ? ಧಾತ್ರಿ ಕಿಟ ದಿನಾಗಿನ ದಾತಿ ದಾತಿ ಕಾಯ್ದ ಅಂದು ಇದೆ ಸರ್. ಧಾತ್ರಿ ಗಿಡ ದಿನಾಗಿನ ಧಾತ್ರಿ ಗಿಡ ದಿನಾಗಿನ ಅನ್ನೋದು ಒಂದ್ ಕಾಯ್ದ ಸರ್. ಧಾತಿ ಅನ್ನೋದು ಇನ್ನೊಂದ್ ಕಾಯ್ದ ಸರ್. ಎರಡು ಇದರಲ್ಲಿ ಡಿಫರೆಂಟ್ ಅಲ್ಲಿ ಆಯ್ತಪ್ಪ, ಕ್ಲೇಮ್ ಮಾಡ್ತಾರೆ ಇವಾಗ ಸರ್. ಕರ್ನಾಟಕಿಲಿ ತದ್ದಿತ್ ತೋಮ್ ನಮ್ ಅಂತಿದ್ಯಲ್ಲ, ಹೌದು ಸರ್. ಹೌದು ಹಿಂದೂಸ್ತಾನಿಲ್ ಕೂಡ ಇದೆಯಲ್ಲ, ಎರಡರಲ್ಲೂ ಏನೋ ಒಂದು ಸಮತ್ವ ಇದೆ, ಏನ್ ಹೇಳುದು? ಸಮತ್ವ. ಎರಡು ತಾಳ್ಗಳೆಲ್ಲ ಸರ್, ಎರಡು ಪ್ಲೇ ಮಾಡೋದು ಸೇಮ್ ಅಲ್ಲ, ಮ್ಯೂಸಿಕ್ ಎಲ್ಲ ಇದೆ. ಆಯ್ತಪ್ಪ, ಸರಿ ಸರ್. ತಾಳಗಳು ಏನೋ ಹೌದು ಒಂದು ಸರ್, ಸಮತ್ವ ಇದೆಯೋ? ಇಟ್ ಶೋಸ್ ದ ಟೈಮ್ ಸರ್, ಟೈಮ್ ಪ್ರಕಾರ. ಆಯ್ತಪ್ಪ, ಅಕ್ಷರಗಳ್ಯಾಕೋ ಇವಾಗ ನಿನಗೆ ತ ಕೇಳಿಸಲ್ಲ, ಧಿ ಕೇಳಿಸುತ್ತೆ, ಆದ್ರೆ ಅಲ್ಲಿ ಅಂತ ಹೊಡಿತೀಯ ನೀನು ಅಲ್ವಾ? ಹೌದು ಸರ್. ಹೌದು ಆ ಹೊಡೆಯೋ ಅಕ್ಷರಗಳನ್ನು ಹೌದು ಸರ್. ಎರಡರಲ್ಲೂ ಒಂದೇ ಅಕ್ಷರ ಯಾಕೆ ಬಳಸಿದ್ದಾರೆ? ಇವಾಗ ಅಲ್ಲಿ ತ ಧಿ ತೋಮ್ ನಮ್ ಅಂತ ಇದೆ ಅಲ್ಲ, ಇಲ್ಲಿ ಹೌದು ಸರ್. ದ ಇದರಲ್ಲಿರೋ ಅಕ್ಷರ ಹೇಳಿ, ಒಂದು ಎರಡು ಮೂರು ಅಕ್ಷರ ಹೇಳಿ, ನಾಲ್ಕು ಅಕ್ಷರ ಹೇಳಿ, ಯಾವುದು ಸರ್? ಕರ್ನಾಟಕದ ಇಲ್ಲ ಹಿಂದೂಸ್ತಾನಿ ಹೇಳು। ಹಿಂದೂಸ್ತಾನಿದ ಧ ಹಾ, ತಿ ತಿ ತ ನ ನಾ ನಾ ಓಕೆ ಆಯ್ತಾ, ಹಾ ಸರ್. ಇಷ್ಟೇ ಅಲ್ವಾ? ಇದೆ ಸರ್, ಇನ್ನು ಜಾಸ್ತಿ ಇದಾವೆ, ಬಟ್ ನೀವು ಹೇಳಂತ ಇನ್ಯಾವ ಜಾಸ್ತಿ ಹೇಳಕ್ಕತ್ತೆ? ತಿರಗಿಟ ಇದೆ ಸರ್. ಹಾ, ಆಮೇಲೆ ತೀರಾ ಕಿಟ್ಟ ಹಾ ಹಾ ಸರ್, ಕತ್ತಿಟ. ನೀನ್ ಹಿಂಗೆ ಎಳದಾಗ ತಿರ್ರ ಅಂತ ಹೋಗುತ್ತೆ ಅಲ್ವಾ? ಹೌದು ಸರ್. ಹೌದು ಅಂತ ಹೋಗುತ್ತಲ್ಲ, ಹೌದು ಹೌದು ಸರ್. ಇನ್ನೊಂದು ಕತ್ತಿಟ ಕತ್ತಿಟ ಅಂತ ಈ ಕಡೆ ಬರುತ್ತದು ಅಲ್ವಾ? ಹೌದು ಸರ್. ಇವಾಗ ತಪಲ ಮೇಲೆ ಸರ್ಕಲ್ಸ್ ಇರುತ್ತಲ್ವಾ, ಎರಡು ಸರ್ಕಲ್, ಹೌದು ಓಕೆ, ಸರ್. ಕ ಕ ಎಲ್ಲಿ ಬರುತ್ತೆ? ಇದು ಬೇಸ್ ಮೇಲೆ ಬರೋದು ಸರ್, ಡಗ್ಗ ಮೇಲೆ. ಅಂದ್ರೆ ಈ ಈ ಕೊನೆ ಮೇಲೆ ಬರುತ್ತಲ್ವಾ? ಕೊನೆ ಮೇಲೆ ಇಲ್ಲ ಸರ್, ಇಲ್ಲಿ ಬೇಸ್ ಅಲ್ಲಿ. ಈಗ ಫಿಂಗರ್ ಇಂದ ಪಾಮ್ ಇಂದ ಪ್ಲೇ ಮಾಡಿದಾಗ ಕ ಅನ್ನೋ ಶಬ್ದ ಉಚ್ಚಾರ. ಪಾಮ್ ಇಂದ ಬರುತ್ತಲ್ವಾ ಕ? ಹೌದು ಹೌದು ಸರ್. ಹೌದು. ಇನ್ನೊಂದು ಎರಡು ಅಕ್ಷರ ಬೇರೆವು ಬರ್ತಾ ಇದೆ ತಬಲಾದಲ್ಲಿ, ಯಾವುದು? ಹೌದು. ಕ ಮತ್ತೆ ರ, ರ ರ ರ ಇದು ಹಿಂದೂಸ್ತಾನಿಲಿ ಇದೆಯಾ? ಹಾ ಸಾರಿ, ಇದು ಕರ್ನಾಟಕಲ್ಲಿ ಇಲ್ಲ ನೋಡು, ಕ ಮತ್ತೆ ರ ಇಲ್ಲ 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 ಸರ್. ಅಲ್ವಾ? ಹೌದು. ಅಂದ್ರೆ ಕರ್ನಾಟಕದಲ್ಲಿ ಇಲ್ದೆ ಇರೋ ಎರಡು ಅಕ್ಷರ ಹಿಂದೂಸ್ತಾನಿಲ್ಲಿದೆ। ಹೌದು ಸರ್. ಹೌದು. ಆಯ್ತಾ, ಇವಾಗ ಇದನ್ನ ಹೇಳು, ಏನ್ ನೀನು ಜೀವನದಲ್ಲಿ ಅಬ್ಸರ್ವ್ ಮಾಡಿದೆ, ಈ ಅಕ್ಷರಗಳೇ ಯಾಕೆ ಬಳಸ್ತಾ ಇದಾರೆ ತಬಲಾದಲ್ಲಿ? ಮತ್ತೆ ಥ ಬ ಲ ಸರ್. ಮೃದಂಗಂ, ಹೌದು ಓಕೆ, ತಾಯಿಂದ ಶುರುವಾಗ್ತಾ ಇದೆ ತಬಲ, ಹೌದು ಸರ್. ಓಕೆ, ಅಕ್ಷರಗಳು ಕೂಡ ತಾಯಿಂದ ಇದೆ ಅಲ್ಲಿ ಒಳಗಡೆ। ಹೌದು. ತ ಬ ಲ ಅಂದ್ರೆ ತ ಅಕ್ಷರದ ಬಲ ಅಂತ ಅರ್ಥ।
ಹೌದು ಸರ್, ಹೌದು ಹೌದು ಹೌದು. ಹೌದಾ, ಹೇಳ್ಕೊಟ್ಟಿದಾರ ನಿಂಗೆ? ಯಾರು ಹೇಳ್ಕೊಟ್ಟಿದ್ದು? ನಮ್ಮ ಕತ್ತೆ ಅಜ್ಜ ಅವ್ರ ಸುಳ್ಳು ಹೇಳ್ಬೇಡ, ಹೇಳಿ ಕೊಟ್ಟಿದ್ದಾರೆ. ಓದಿದ್ದೀನಿ ನಿನ್ಗೆ. ಇಲ್ಲ ಗುರುಗಳೇ, ನಮ್ಮ ಅಜ್ಜ ಅವ್ರು ಹೇಳ್ಕೊಟ್ಟಿದ್ದಾರೆ. ಅವರು ಲತಾ ಮಂಗೇಶ್ಕರ್ ಅವ್ರ ಜೋಡಿನೂ ಸಾಥ್ ಮಾಡಿದ್ದಾರೆ ಗುರುಗಳೇ. ಅವರು 360 ನಾಟಕಗಳನ್ನು ಪ್ಲೇ ಮಾಡಿದ್ದಾರೆ. ಈಗ ಆಯ್ತು ಮುಂದೆ ಆಯ್ತು. ಒಂದು ಒಂದು ವರ್ಷ ತಬಲಾ ಆಯ್ತು ಅಂದ್ರೆ ಹೇಳು. ಬೇಕಾಗಿದ್ರೆ ತಬಲಾ ಅಂದ್ರೆ ಹೇಳು. ತಬಲಾ ಅಂದ್ರೆ ಟೂ ಇನ್ಸ್ಟ್ರೂಮೆಂಟ್ಸ್, ಒನ್ ಒಂದು ಅಲ್ವಾ ಬಾಯ. ಹೆಸರಿನ ಅರ್ಥ ಹೇಳೋ, ತ ಬ ಲ ಯಾಕೆ ಬಂತ ಹೇಳು? ತ ಅಂದ್ರೆ ಬಲದಿಂದ ಜೋರಾಗಿ ಪ್ಲೇ ಮಾಡೋದಕ್ಕೆ ತಬಲ ಅಂತ ಹೇಳಿ. ಅಯ್ಯೋ ಗುಲ್ಡು, ಕೊಂದು ಬಿಡ್ತೀಯಲ್ಲೋ. ತ ಅದೇ ಸರ್. ಬ ಲ ಅಂದ್ರೆ ಏನ್ ಹೇಳು? ಬಲದಿಂದ ಪ್ಲೇ ಮಾಡಿದ್ರೆ ಅದು ತಬಲ ಆಗುತ್ತಲ್ಲ ಸರ್. ತು 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 ಮತ್ತೆ ಬಲ ಅಂತ ಇಡ್ಬೋದು, ತಬಲಾ ಅಂತ ಹಾಕಿಟ್ರು. ತ ಅನ್ನುವಂತ ಒಂದು ಅಕ್ಷರ ಬರ್ತಾ ಇದೆ ಸರ್ ಅಲ್ಲಿ. ಮತ್ತೆ ಬಾ ಇದು ದೀನು ಬರುತ್ತೆ, ಧ ದಾನು ಬರುತ್ತೆ, ದಬಲ ಅಂತ ಇಡ್ಬೋದಾಯ್ತಲ್ಲ. ತಬಲಾ ಅಂತ ಹೇಳಿ ನಾನು ಬರುತ್ತೆ, ನಬಲ ಅಂತ ಇಡ್ಬೋದು, ಕ ಅಂತ ಬರುತ್ತೆ, ಕಬಲ ಅಂತ ಇಡ್ಬೋದು, ರೀ ಬಲತ್ತೆ, ರಿಬಲ ಅಂತ ಇಡ್ಬೋದಲ್ಲ ಗುರುಗಳೇ. ಅಷ್ಟು ಡೀಪ್ ಆಗಿ ಹೋಗಿಲ್ಲ ಗುರುಗಳೇ ನಾನು. ಮತ್ತೆ ಅದಕ್ಕೆ ಡೀಪ್ ಆಗಿ ಹೋಗಿದ್ರೆ ಇಷ್ಟೊತ್ತಿಗೆ ಸಂಗೀತ ನಿನಗೆ ನಿಮ್ ತಾತನ್ ತರ ಐಶ್ವರ್ಯ ಕೊಡೋದು. ನಾನು ಸ್ಕೂಲ್ ಅಂತ ಹೇಳಿ ಮುಂಬೈಲೇ ಮುಗಿಸಿದ್ದೆ ಸರ್, 10th ವರೆಗೂ ನಾನು ಮುಂಬೈಲೇ ಓದಿದೆ. ಮುಂಬೈಲೇ ನೀನು ನಿಮ್ ಮನೆಯವರ ಕನಸು ತಬಲಾ ಕಲಿತೆ ನೀನಲ್ವಿನ? ಅಜ್ಜವ್ರ ಹತ್ರ ಫಸ್ಟ್ ಕಲ್ತಿದ್ದು ಸರ್ ನಾ, ಆಮೇಲೆ ಮುಂಬೈಲಿ ಕೂಡ ಕ್ಲಾಸ್ಗೆ ಹೋದೆ. ತದನಂತರ ಆಮೇಲೆ ಡೀಪ್ ಆಗಿ ಯಾಕೆ ಹೋಗ್ಲಿಲ್ಲ ಕತ್ತೆ ನೀನು? ನನ್ಗೆ ನನ್ಗೆ ಸರ್ ಏನ್ ಮಾಡ್ಲಿ, ಸ್ಕೂಲ್ ಒಂದು ಪ್ರಾಬ್ಲಮ್. ಸ್ಕೂಲ್ ನಾನು ಕನ್ನಡ ಮೀಡಿಯಂ ಓದಿ ಆಮೇಲೆ ಇಂಗ್ಲಿಷ್ ಮೀಡಿಯಂ ಹಾಕಿದ್ರು, ನಂಗೆ ಅಲ್ಲಿ ಪ್ರಾಬ್ಲಮ್ ಆಯ್ತು ಸರ್ ನಂಗೆ. ಇವಾಗ ಒಪ್ಕೋತಾ ಇದೀಯ ನೋಡು, ನಿನ್ನ ಜೀವನದಲ್ಲಿ ತಬಲಾದಲ್ಲಿ ಒಬ್ಬ ವ್ಯಕ್ತಿ ಸಜ್ ಅನ್ನೋ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಕೋಟ್ಯಾಧಿಪತಿ ಆಗ್ಬಿಟ್ಟ. ಯಾಕೆ ಹೇಳು? ಆತನ್ ಹೋಗಿ ಕೇಳು ಈ ಪ್ರಶ್ನೆ. ಆತ ಹೇಳ್ತಾರೆ, ಆತ ಡೀಪ್ ಆಗಿ ಹೋದ. ನೀನೇ ಒಪ್ಕೊಳ್ತಾ ಇದೀಯ ನೋಡು, ನಾನು ಡೀಪ್ ಆಗಿ ಹೋಗಿಲ್ಲ. ಯಾವುದೇ ವಿದ್ಯೆಯನ್ನ ಡೀಪ್ ಆಗಿ ಹೋದ್ರೆ ಆ ವಿದ್ಯೆ ಕಸ ಗುಡಿಸೋದಾಗಿರ್ಲಿ ಐಶ್ವರ್ಯವಂತನನ್ನಾಗಿ ಮಾಡುತ್ತೆ. ಹೌದು ಗುರುಗಳೇ, ಹೌದು. ಯಾರೋ ಒಬ್ಬ ದೊಡ್ಡ ಹಾಲಿವುಡ್ ಸ್ಟಾರು ಕಸ ಗುಡಿಸ್ತಾ ಇದ್ದ ರೋಡಲ್ಲಿ, ಅವನು ಕಸ ಗುಡಿಸೋ ಸ್ಟೈಲು ಎಷ್ಟ್ ಚೆನ್ನಾಗಿತ್ತು ಅಂದ್ರೆ, ಅವನ ಮನೆ ಮುಂದೆ ಕಸ ಗುಡ್ಸಕ್ ಬಂದ್ರೆ ಎಲ್ಲರೂ ಮನೆ ಮುಂದೆ ಬಂದು ನಿಂತ್ಕೊಳ್ಳೋರಂತೆ. ಈ ರೋಡ್ ಕಸ ಗುಡಿಸ್ತಾ ಇದ್ದ ಅಂದ್ರೆ ಕಾರ್ಪೊರೇಷನ್ ಕಸ, ಈ ಉದ್ದ ಉದ್ದ ಕೊಪ್ಪಳಿಗೆ ಇರುತ್ತಲ್ಲ ಆ ಸ್ಟೈಲ್ ಅಲ್ಲಿ ಅವನು ಡ್ಯಾನ್ಸ್ ಮಾಡ್ಕೊಂಡು ಕಸ ಗುಡಿಸಿದ್ರೆ ರೋಡ್ ಅಲ್ಲಿ ಎಲ್ಲರೂ ಆಚೆ ಬರೋರಂತೆ. ತುಂಬಾ ಫೇಮಸ್ ಸ್ಟಾರ್, ಹೆಸರು ಹೇಳಲ್ಲ ನಾನು. ಆದ್ರೆ ಒಂದ್ ದಿವ್ಸ ಒಬ್ಬ ಡೈರೆಕ್ಟರ್ ಕೂಡ ಬೇರೆ ಬೇರೆ ಏರಿಯಾಗಳಿಂದ ಬಂದು ನೋಡೋರಂತೆ ಅವನ್ನ. ಕಡೆಗೆ ಆ ಡೈರೆಕ್ಟರ್ ಕಣ್ಣಿಗೆ ಬೀಳ್ತಾನೆ, ಅವನು ಇವತ್ತು ಸೂಪರ್ ಸ್ಟಾರ್ ಹಾಲಿವುಡ್ ಅಲ್ಲಿ. ಅಂದ್ರೆ ಏನೇ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿದ್ರೆ ಅದು ನಿನಗೆ ಯಾವತ್ತು ನಾನು ಇದು ಮಾಡ್ಲಾ ಬೇಡವಾ ಅನ್ನೋ ಪ್ರಶ್ನೆ ಬರೋ ಹಾಗೆ ಮಾಡೋದಿಲ್ಲ. ಅರ್ಥ ಆಯ್ತಾ? ಆದ್ರಿಂದ ಹೇಳ್ತಾ ಏನ್ ಕೇಳು, ಬಲ ಅಂದ್ರೆ ಏನ್ ಗೊತ್ತಾ? ತವರ್ಗದ ಬಲ ಅಂತ. ಏನು ತವರ್ಗ? ಕವರ್ಗ ಕಚಟ ತಪ ಅಂದ್ರೆ ಐದು ವರ್ಗಗಳಿದೆ, ಆ ಶಿವನ ಪಂಚಭೂತಗಳು ಅವು. ಕವರ್ಗ ಅಂದ್ರೆ ಖ ಕ ಘ ಗ ಞ, ಚವರ್ಗ ಅಂದ್ರೆ ಛ ಛ ಜ ಝ ಞ, ಟವರ್ಗ ಅಂದ್ರೆ ಟ ಟ ಡ ಢ ಣ, ಡಮರುಗ ಡೋಲು ಇವೆಲ್ಲ ಟವರ್ಗದಲ್ಲಿ ಬರುತ್ತೆ. ಟೋ ಡಮರುಗದಲ್ಲಿ ಇವು ಬರ್ತ ನೋಡು ಅಲ್ವಾ, ಡೋಲು ಡೋಲು. ಅದು ಡೋ ಇಂದ ಯಾಕೆ ಶುರುವಾಯ್ತು? ಅದು ಡವರ್ಗದ್ದು. ಇದು ಗೊತ್ತಿತ್ತ ನಿಂಗೆ? ಇಲ್ಲ ಗೊತ್ತಿರ್ಲಿಲ್ಲ ಗುರುಗಳೇ. ಟ ಆದ್ಮೇಲೆ ಯಾವ್ದು ಬರುತ್ತೆ? ತ ಥ ಧ ದ ನ. ನೋಡಿ ಈ ಎಲ್ಲ ಅಕ್ಷರಗಳು ನಿಮ್ಮ ತಬಲಾದಲ್ಲಿ ಬರುತ್ತೆ, ಅದಕ್ಕೆ ಇದನ್ನ ತವರ್ಗದ ಬಲ, ಹಾಗಾಗಿ ತಬಲ ಅಂತ ಆಯ್ತು. ಅದಾದ್ಮೇಲೆ ಬರೋದು ಇಂಗ್ಲಿಷ್ ಅಲ್ಲಿ ಇಲ್ಲ ನೋಡು ತಬಲಾ, ಯಾಕಂದ್ರೆ ಪೂರಾ ವರ್ಲ್ಡ್ ಅಲ್ಲಿ ಇಲ್ಲ ತಬಲಾ, ಯಾಕಂದ್ರೆ ಅವರಲ್ಲಿ ಈ ಅಕ್ಷರಮಾಲೆನೆ ಇಲ್ಲ. ಆದ್ಮೇಲೆ ನೆಕ್ಸ್ಟ್ ಪವರ್ಗ, ಪ ಪ ಭ ಭ ಮ ಅಲ್ವಾ. ಇವು ಐದು ವರ್ಗಗಳಲ್ಲಿ ನಿಮ್ಮದು ಯಾವ ವರ್ಗ? ವಾಯು ವರ್ಗ. ಗಾಳಿ ಒಳಗಡೆ ಇರುತ್ತೆ ತಬಲಾ ಒಳಗಡೆ, ನೀವು ಹೊಡಿತೀರಿ ಅದು, ಅವಾಗ ಥವರ್ಗ ಬರುತ್ತೆ ಅಲ್ವಾ. ಹೌದು ಗುರುಗಳೇ. ಹನುಮನಿಗೆ ತುಂಬಾ ಪ್ರಿಯವಾದ ವರ್ಗ ಅವನು ವಾಯುಪುತ್ರ. ಹೌದು ಗುರುಗಳೇ. ಹಾಗಾಗಿ ಥವರ್ಗ ಇರುವಂತ ತಬಲ ಯಾವತ್ತೂ ಕೈ ಕೊಡೋದಿಲ್ಲ.
ನೀನು ಕೋಟ್ಯಾಧಿಪತಿ ಮಾಡುತ್ತೆ. ಬಟ್ ನೀನು ಇನ್ನೂ ಅದನ್ನ ತಿಳ್ಕೊಳ್ಳದೆ ಇರೋದ್ರಿಂದ ಇನ್ನು ಇವಾಗ ಎಷ್ಟು ವಯಸ್ಸು ನಿಂಗೆ? ನನಗೆ 23 ಇದೆ ಗುರುಗಳೇ. ನೋಡು ಎಷ್ಟು ವಯಸ್ಸು ವೇಸ್ಟ್ ಮಾಡಿದೀಯ. ಏಳನೇ ವರ್ಷಕ್ಕೆ ಸಂಪೂರ್ಣ ವಿದ್ಯೆ ಮೀನ್ಸ್ ಜನಗಳನ್ನು ಮೆಚ್ಚಿಸುವಂತಹ ತಬಲಾ ಬರುತ್ತೆ. ಇಲ್ಲಿ ತಬಲಾ ಇರುವುದು ದೇವ ಮೆಚ್ಚುವ ಸಂಗೀತ ಅಂತ, ಅಂದ್ರೆ ದೇವರನ್ನ ಮೆಚ್ಚಿಸ್ಬೇಕಂತೆ. ಜನಗಳನ್ನ ಮೆಚ್ಚಿಸೋದು ಸುಲಭ, ದೇವರನ್ನ ಮೆಚ್ಚಿಸೋದು ಕಷ್ಟ. ಈಗಲೂ ನೀನು ಮನಸ್ಸು ಮಾಡಿದ್ರೆ 3 ವರ್ಷಕ್ಕೆ ತಬಲಾದಲ್ಲಿ ಮಾನ್ಯತೆ ಪಡಿತೀಯ, ಡೀಪ್ ಆಗಿ ಹೋಗು. ಮತ್ತೆ ಉದ್ಯೋಗ ಬಂದ್ರೆ ಮಾಡು, ಇಲ್ಲಾಂದ್ರೆ ಇಲ್ಲ. ಯಾಕಂದ್ರೆ ನಿಮ್ ಮನೆ ಸಾಲ ಇದೆಯಾ? ಇಲ್ಲ ಗುರುಗಳೇ, ಒಂದು ಚೂರು ಸಾಲ ಇಲ್ಲ ಗುರುಗಳೇ. ಅದರಲ್ಲೇ ಅರ್ಥ ಮಾಡ್ಕೋ, ಸಂಗೀತ ದೇವಿ ಇನ್ನೂ ನಿನಗೋಸ್ಕರ ಕಾಯ್ತಾ ಇದ್ದಾಳೆ. ಸಾಲ ಇಲ್ಲ, ದಿನನಿತ್ಯ ಊಟ ತಿಂಡಿ ಆಗತ್ತೆ, ಕೆಲಸ ಏನಕ್ಕೆ ಬೇಕು ನಿನಗೆ? ಇಲ್ಲ ಗುರುಗಳೇ, ಮನೆಯಲ್ಲಿ ಒಂದ್ಸಲ ಇಲ್ಲಿ ಮುಂಬೈಯಲ್ಲಿ ಮನೆ ಇದೆ ಸರ್, ಅಂದ್ರೆ ಗುಲ್ಬರ್ಗಾದಲ್ಲಿ ರೆಂಟ್ ಇರ್ತೀವಲ್ಲ, ಸೊ ಅಮ್ಮ ಹೇಳ್ತಿದ್ರು ಮನೆ ಕಟ್ಸ್ಬೇಕಪ್ಪ, ಜಾಬ್ ಆದ್ರೂ ಏನಾದ್ರು ನೋಡು ಅಂತ ಹೇಳಂದ್ರು. ಮುಂಬೈಲಿ ಯಾರಿದ್ದಾರೆ? ಮುಂಬೈಲಿ ಯಾರು ಇಲ್ಲ ಸರ್, ರೆಂಟ್ ಕೊಟ್ಟಿದ್ದೀವಿ. ಅಲ್ಲ ಅರ್ಥ ಮಾಡ್ಕೋ, ಏಯ್ ನಿನ್ ಸಂಗೀತಗಾರನಿಗೆ ಹೇಳಿ ಗುರುಗಳೇ, ಸಂಗೀತ ಅನ್ನೋದು ಆಧ್ಯಾತ್ಮಕ್ಕಿಂತ ಅತಿ ಹೆಚ್ಚಿನ ಜ್ಞಾನ ಅಂತಾರೆ. ಹೌದು ಗುರುಗಳೇ, ಅರ್ಥ ಮಾಡ್ಕೋ. ಇಲ್ಲ ನೀನ್ ಇವತ್ತು ಅರ್ಥ ಮಾಡ್ಕೊಂಡ್ರೆ ನಿನ್ ಜೀವನ ಆಗ್ಬಿಡುತ್ತೆ. ಸಂಗೀತ, ಜ್ಯೋತಿಷ್ಯ, ವೈದಿಕ, ಇವುಗಳಲ್ಲಿ ವೈದಿಕ ಅಂದ್ರೆ ಈ ದೇವರ ಕಾರ್ಯಗಳನ್ನ ಜನಗಳಿಗೆ ಹೇಳ್ಕೊಂಡು ಬದುಕುವಂತಹ ವಿದ್ಯೆ ಅದು. ಜ್ಯೋತಿಷ್ಯ ಅಂದ್ರೆ ಜ್ಯೋತಿಯ ಅಭ್ಯಾಸವನ್ನ ಜ್ಯೋತಿಷ್ಯ ಅಂತಾರೆ. ಈ ಜನಗಳಿಗೆ ಬದುಕುವ ಕಲೆಯನ್ನ ಹೇಳಿಕೊಡುವಂತಹ ಜ್ಞಾನ ಅದು. ಜ್ಯೋತಿ ಅಂದ್ರೆ ಆತ್ಮ, ಆತ್ಮದ ಅಭ್ಯಾಸ ಮಾಡೋದು. ಸಂಗೀತ ಅಂದ್ರೆ ಗೀತ ಅಂದ್ರೆ ಆತ್ಮ, ಆತ್ಮದ ಸಂತೃಪ್ತಿಗಾಗಿ ಮಾಡುವುದು ಸಂಗೀತ. ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಸಂಗೀತ, ಅದಕ್ಕಿಂತ ಪ್ರಿಯವಾದಿಲ್ವೇ ಇಲ್ಲ. ಹಾಗಾಗಿ ಆ ಸಂಗೀತ ಬರ್ಬೇಕು ಅಂದ್ರೆ ಆಸೆ ಇರಬಾರದು, ಆಸೆ ಇರಬಾರದು ಯಾವುದೇ ಕಾರಣಕ್ಕೂ. ದೇವರು ನಿಮಗೆ ತಾತಂದ್ರ ಮಾಡಿರುವಂತ ಮುಂಬೈ ಮನೆ ಇದೆ. ಎಲ್ಲಿ ಮನೆ? ಅಪ್ಪ ಅಮ್ಮ ತಗೊಂಡಿರೋ. ಅದೇ ಅದೇ, ಎಲ್ಲಿ? ತಾತಂದ್ರ ಅಂತ ಅರ್ಥ. ಕಲ್ಯಾಣ, ಕಲ್ಯಾಣಲ್ಲಿ. ಎಷ್ಟು ದೊಡ್ಡ ಮನೆ ಅದು? ಕಲ್ಯಾಣಿಂದ ಟಿಟ್ವಾಲಾಗ್ ಬರ್ಬೇಕು, ಸಿದ್ಧಿವಿನಾಯಕ ಟೆಂಪಲ್ ಇದೆ ಸರ್, 1 BHK ಫ್ಲಾಟ್ ಇದೆ ಸರ್. ಏ ಗುರುಗಳೇ ಅಂತ ಯಾಕೆ ಒದ್ದಾಕ್ಬಿಡ್ತೀನಿ ಕತ್ತೆ? ಗುರುಗಳೇ ಅನ್ಬಿಡ ಅಹೋರ ಹತ್ರ. ನಂಗೆ ಸಂಗೀತ ಕ್ಷೇತ್ರದಲ್ಲಿ ಹೋಗಿ ಎಲ್ಲಾರಿಗೂ ಗುರುಗಳೇ. ಅವ್ರ ಅಂದ್ರೆ ನಮ್ಗೆ ಯಾಕಂತೀವ್? ನೋಡ ನೋಡ, ಫೋನ್ ಇಟ್ಟು ಬಿಡ್ತೀನಿ ಅಷ್ಟೇ. ಅಹೋರ ಹತ್ರ ಅಹೋರ ಹತ್ರ ಅವ್ರೆ. ಹಾ ಅವರೇ, ಇವ್ರೆ ಮಾತಾಡ್ಬೇಡ, ನೀ ನೀಟ್ ಆಗಿ ಹೇಳದ್ ಕೇಳು. ಓಕೆ, ಅವ್ರ ಹತ್ರ ಅವ್ರೆ. ಅದಕ್ಕೆ ಇವಾಗ ನೀನ್ ಕೆಲ್ಸಕ್ ಹೋಗಿ ಆ ದುಡ್ಡು ದುಡಿಬೇಕು, ಸಾಲ ಮಾಡಿ ಮನೆ ಮಾಡಿ. ಇಲ್ಲ ಇಲ್ಲ ಇಲ್ಲ, ಹಾಗೇನಿಲ್ಲ ಹಾಗೇನಿಲ್ಲ. ಅವ್ರ ಹತ್ರ ಅವ್ರೆ ಅಂದ್ರೆ ಸೆಟ್ಲ್ ಆಗ್ಬೇಕಂತ ಮನೆಯಲ್ಲಿಂದ ಹೇಳ್ತಾ ಇದ್ರು. ನಿಮ್ ತಂದೆ ತಾಯಿ ಮನೆ ತಗೊಂಡು ಸೆಟ್ಲ್ ಆಗಿದಾರಲ್ವಾ, ಮತ್ತೆ ಇವಾಗ ನಿಮ್ ತಾಯಿಗೆ ಯಾಕೆ ನೀನ್ ಸೆಟ್ಲ್ ಆಗ್ಬೇಕು ಅಂತ ಆಸೆ ಅಂತ ನಾನು ಹೇಳುದು ಗುರುಗಳೇ? ತಂದೆ ತಾಯಿ ಆಸೆ ಇರುತ್ತಲ್ಲ ನನ್ ಮಗನಾದ್ರೂ ಏನಾದ್ರು. ಗುಲ್ಬರ್ಗ ಹಾಕ್ಬೇಕು ನಿಮ್ಗೆ, ಬಾಂಬೆ ಹಾಕ್ಬಿಟ್ರಿ. ಮುಂಬೈಲಿ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ಅಪ್ಪ ಅಮ್ಮ, ಸೊ ಅಪ್ಪ ಅಮ್ಮ ಟೇಲರಿಂಗ್ ಶಾಪ್ ಇತ್ತು ಗುರುಗಳೇ. ಗೊತ್ತು, ಇವಾಗ ಯಾಕೆ ಅಲ್ಲಿ ಪ್ರಾಬ್ಲಮ್ ಆಯ್ತು? ಅದು KDMC ದವ್ರು ಬಂದೆಲ್ಲ ಶಾಪ್ ಎಲ್ಲ ಹೊಡೆದಾಗ್ಬಿಟ್ರು. ಅದಕ್ಕೆ ಅದಕ್ಕೆ ಅಲ್ಲಿ ಇರ್ಲಕ್ಕೆಲ್ಲ ಇದು ಇರ್ಲಿಲ್ಲ ಗುರುಗಳೇ, ಶಾಪ್ ಇರ್ಲಿಲ್ಲ, ಸೊ ಅದಕ್ಕೆ ಬಿಸ್ನೆಸ್ ನಡೀಲಿಲ್ಲ ಅಲ್ಲಿ. ಅದಕ್ಕೆ ನಾವು ಇಲ್ಲೇ ಬಂದು ಸೆಟ್ಲ್ ಆಗ್ಬಿಟ್ವಿ ಗುರುಗಳೇ. ಅಲ್ಲಿ ಜೀವನ ಅಲ್ಲೇ 10th ವರ್ಗೂ ಅಲ್ಲೇ ಮುಗಿಸಿದೆ ಗುರುಗಳೇ. ಗುಲ್ಬರ್ಗಾದಲ್ಲಿ ಹೆಂಗೆ ಜೀವನ? ಗುಲ್ಬರ್ಗಾದಲ್ಲಿ ಇಲ್ಲಿ ಶಾಪ್ ಇದೆ, ಕಿರಣ ಶಾಪ್ ಇಟ್ಟಿದೀವಿ. ಓಕೆ, ಇವಾಗ ಸಾಲ ಇಲ್ವಲ್ಲ? ಇಲ್ಲ. ಅಮ್ಮನ್ಗೆ ಹೇಳು ನನಗೆ 3-4 ವರ್ಷ ಟೈಮ್ ಕೊಡಮ್ಮ, ನನ್ ಕೆಲಸ ಸಿಕ್ಕಿದ್ರೆ ಮಾಡ್ತೀನಿ ನಿನ್ ಸರೌಂಡಿಂಗ್ ಅಲ್ಲಿ. ಇಲ್ಲ, ಮನೆಯಲ್ಲಿ ಏನು ಅಷ್ಟು ಕೆಲ್ಸಕ್ಕೆ ಹೋಗಂತ ಹೇಳಿ ಪ್ರೆಷರ್ ಆಗ್ತಾ ಇಲ್ಲ. ನಿನಗೆ ಹೇಳ್ತಾ ಇನಿ, ನೀನ್ ಡೆಡಿಕೇಟ್ ಮಾಡು ಇವಾಗಿಂದ. ತಬಲಾದಲ್ಲಿ ನಿನಗೆ ಮುಂಬೈಲಿ ಒಳ್ಳೆ ಆಪರ್ಚುನಿಟಿ ಇತ್ತು ಅಲ್ವಾ? ಇವಾಗ ಇಲ್ಲಿ ತಬಲಾಗಿಂತ ಮೃದಂಗಂ ಜಾಸ್ತಿ ಅಲ್ವಾ ಗುಲ್ಬರ್ಗಾದಲ್ಲಿ? ತಬಲಾನು ಇದೆಯಲ್ಲ. ತಬಲಾ ಹಿಂದೂಸ್ತಾನಿ ಕ್ಲಾಸಿಕಲ್ ಇದೆ, ಧಾರವಾಡ ಸೈಡ್ ಉತ್ತರ ಕರ್ನಾಟಕ ಅಲ್ಲ ಸರ್, ಇಲ್ಲಿ ಜಾಸ್ತಿ ಹಿಂದೂಸ್ತಾನಿ ಕ್ಲಾಸಿಕಲ್ ನಡೆಯೋದು. ಓಕೆ ಓಕೆ, ಇವಾಗ ನೀನು ಅಲ್ಲಿ ಕೂಡ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ, ತುಂಬಾ ಎತ್ತರಕ್ಕೆ ಇರ್ತೀಯ, ತಬಲಾನ್ ಬಿಡ್ಬೇಡ, ಡೀಪ್ ಹೋಗು. ಉದ್ಯೋಗ ಸಿಕ್ಕಿದ್ರೆ ಮಾಡು, ಇಲ್ಲಾಂದ್ರೆ ಬೇಡ, ಅದರಿಂದ ಹೋಗ್ಬಿಡ, ಸಾಲ ಮಾಡಕ್ ಹೋಗ್ಬಿಡ. ತುಂಬಾ ಫೇಮಸ್ ಆಗ್ಬಿಡ್ತೀಯ. ಈ ತಕಾರ ತವರ್ಗ ಇದೆಯಲ್ಲ, ಅದನ್ನ ಆರಾಧಿಸು. ಓಕೆ, ಶಿವನಿಗೆ ತುಂಬಾ ಒಲಿ ನೀನು, ಶಿವನ ಕಡೆನೇ ಬಾಗು. ಶಿವನಿಗೋಸ್ಕರ ದಿನ 11 ನಿಮಿಷ ತಬಲಾ ಬಾರಿಸು.
ಸರಿ ದೇವ್ರಿಗೋಸ್ಕರ ಯಾರು ಕೇಳ್ತಾರಲ್ವೋ ಸರಿ ಮನಸ್ಸಿಂದ ಬಾರಿಸು. ಆಮೇಲೆ ನಾನು ಸಕ್ಸಸ್ ಆಗ್ತೇನಲ್ಲ ಗುರುಗಳ ಕತ್ತೆ, ರಾತ್ರಿ ಎಲ್ಲ ಹರಿಕತೆ ಹೇಳಿ ನೀನ್ ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀಯ. ಇವಾಗ ನನಗೆ ನಾನ್ ಸ್ಟಾಪ್ ಒಂದು ನಿಮಿಷ ನಾನ್ ಸ್ಟಾಪ್ 60 seconds ನೀನ್ ಹೇಳು ತಬಲದ ಇದು ಬೋಲ್ಗಳಲ್ಲಿ ಬೋಲ್ ಯಾವ್ದಾರು ಒಂದ್ ಹೇಳು, ನಾನ್ ಸ್ಟಾಪ್ ಹೇಳ್ಬೇಕು ಒಂದು ನಿಮಿಷ. ಕಾಯ್ದ ಹೇಳ್ತೇನೆ ಗುರುಗಳ ತಿಂತಾದಲ್ಲಿ ದಾ ದಿನ್ ದಿಂದ ದಾ ದಿನ್ ದಿಂದ ದಾ ತಿನ್ ತಿಂತ ತಾ ದಿನ್ ದಿಂದ ದಾತಿ ದಾಗಿನ ಧಾತ್ರಿ ಗಿಡ ದಾತಿ ದಾಗಿ ತಿನ್ನಕಿನ್ನ ದಾತಿ ದಾಗಿನ ಧಾತ್ರಿ ಗಿಡ ದಾತಿ ದಾಗಿ ತಿನ್ನಕಿನ್ನ ತಾತಿ ತಾಕಿನ ಧಾತ್ರಿ ಗಿಡ ದಾತಿ ದಾಗಿ ದಿನಕಿನ್ನ ದಾತಿ ದಾಗಿನ ಧಾತ್ರಿ ಗಿಡ ದಾತಿ ದಾಗಿನ ಧಾತ್ರಿ ಗಿಡ ದಾತಿ ದಾಗಿ ತಿನ್ನಕಿನ್ನ ತಾತಿ ತಾಕಿನ ಧಾತ್ರಿ ಗಿಡ ದಾತಿ ತಾಕಿನ ಧಾತ್ರಿ ಗಿಡ ದಾತಿ ದಾಗಿ ದಿನಾಗಿನ ದಾತಿ ದಾಗಿನ ಧಾತ್ರಿ ಗಿಡ ದಾತ್ರಿ ಗಿಡ ದಾತ್ರಿ ಗಿಡ ದಾತಿ ದಾಗಿನ ಧಾತ್ರಿ ಗಿಡ ದಾತಿ ದಾಗಿ ತಿನ್ನಕಿನ್ನ ತಾತಿ ತಾಕಿನ ಧಾತ್ರಿ ಗಿಡ ದಾತ್ರಿ ಗಿಡ ದಾತ್ರಿ ಗಿಡ ದಾತಿ ದಾಗಿನ ಧಾತ್ರಿ ಗಿಡ ದಾತಿ ದಾಗಿ ದಿನಾಗಿನ ದಾತಿ ದಾಗಿನ ಧಾತ್ರಿ ಗಿಡ ದಾತಿ ದಾಗಿ ತಿನ್ನಕಿನ್ನ ದಾತಿ ದಾಗಿನ ಧಾತ್ರಿ ಗಿಡ ದಾತಿ ದಾಗಿ ದಿನಾಗಿನ ದಾತಿ ದಾಗಿನ ಧಾತ್ರಿ ಗಿಡ ದಾತಿ ದಾಗಿ ತಿನ್ನಕಿನ್ನ ತಾತಿ ತಾಕಿನ ಧಾತ್ರಿ ಗಿಡ ದಾತಿ ದಾಗಿ ದಿನಾಗಿನ ದಾತಿ ದಾಗಿನ ಧಾತ್ರಿ ಗಿಡ ದಾತಿ ದಾಗಿ ತಿನ್ನಕಿನ್ನ ದಾತಿ ದಾಗಿನ ಧಾತ್ರಿ ಗಿಡ ದಾತಿ ದಾಗಿ ತಿನ್ನಕಿನ್ನ ದಾತಿ ದಾಗಿನ ಧಾತ್ರಿ ಗಿಡ ದಾತಿ ದಾಗಿ ತಿನ್ನಕಿನ್ನ ದಾ ದಿಂದಿಂದ ದಾ ದಿಂದಿಂದ ದಾ ತಿಂತಿನ ತಾತ ದಿಂದಿಂದ ದಾತಿ ದಾಗಿನ ಧಾತ್ರಿ ಗಿಡ ದಾತಿ ದಾಗಿ ದಿನಾಗಿನ ದಾ ದಾತಿ ದಾಗಿನ ಧಾತ್ರಿ ಗಿಡ ದಾತಿ ದಾಗಿ ದಿನಾಗಿನ ದಾ ದಾತಿ ದಾಗಿನ ಧಾತ್ರಿ ಗಿಡ ದಾತಿ ದಾಗಿ ದಿನಾಗಿನ ದಾ ರಾತ್ರಿ ಗಿಡ ದಿನಾಗಿನ ದಾಗಿತ್ರಿ ಗಿಡ ದಿನಾಗಿನ ದಾಗಿನ ರಾತ್ರಿ ಗಿಡ ದಿನ ದಾಗಿತ್ರಿ ಗಿಡ ದಿನಾಗಿನ ರಾತ್ರಿ ಗಿಡ ದಿನಾಗಿನ ದಾಗಿತ್ರಿ ಗಿಡ ದಿನಾಗಿನ ದಾಗಿನ ರಾತ್ರಿ ಗಿಡ ದಿನ ದಾಗಿತ್ರಿ ಗಿಡ ದಿನಾಗಿನ ದಿನ ರಾತ್ರಿ ಗಿಡ ದಿನಾಗಿನ ದಾಗಿನ ರಾತ್ರಿ ಗಿಡ ದಿನ ರಾತ್ರಿ ಗಿಡ ದಿನಾಗಿನ ದಾಗಿನ ರಾತ್ರಿ ಗಿಡ ದಾತ್ರಿ ಗಿಡ ದಿನಾಗಿನ ದಾಗಿತ್ರಿ ಗಿಡ ದಿನಾಗಿನ ದಾಗಿನ ರಾತ್ರಿ ಗಿಡ ದಿನ ದಾಗಿತ್ರಿ ಗಿಡ ದಿನಾಗಿನ ರಾತ್ರಿ ಗಿಡ ದಿನಾಗಿನ ದಾಗಿತ್ರಿ ಗಿಡ ದಿನಾಗಿನ ದಾಗಿನ ರಾತ್ರಿ ಗಿಡ ದಿನ ದಾಗಿತ್ರಿ ಗಿಡ ದಿನಾಗಿನ ದಾ ದಾತಿ ದಾಗಿನ ಧಾತ್ರಿ ಗಿಡ ದಾತಿ ದಾಗಿನ ಧಾತ್ರಿ ಗಿಡ ದಾತಿ ದಾಗಿ ತಿನ್ನಕಿನ್ನ ದಾತಿ ದಾಗಿ ತಿನ್ನಕಿನ್ನ ದಾತಿ ದಾಗಿನ ಧಾತ್ರಿ ಗಿಡ ದಾತಿ ದಾಗಿ ತಿನ್ನಕಿನ್ನ ದಾತಿ ದಾಗಿನ ಧಾತ್ರಿ ಗಿಡ ದಾತಿ ದಾಗಿ ತಿನ್ನಕಿನ್ನ ದಾ ದಾತಿ ದಾಗಿನ ಧಾತ್ರಿ ಹೇಳಿ ಗುರು. ಏನೋ ನೀನು ಎಂತಹ ಮೇರುವಿದ್ಯೆ ಇದೆಯೋ ನಿನಗೆ, ಎಷ್ಟು ಒಳ್ಳೆ ಹುಡುಗ ಕಣೋ ನೀನು, ನೀನ್ ತುಂಬಾ ಫೇಮಸ್ ಆಗ್ಬಿಡ್ತೀಯ ಕರ್ನಾಟಕದಲ್ಲಿ ಅಥವಾ ಸೌತ್ ಇಂಡಿಯಾದಲ್ಲಿ ಅಥವಾ ಪೂರಾ ದೇಶದಲ್ಲಿ ನೀನ್ ತುಂಬಾ ಫೇಮಸ್ ಆಗ್ದಿರೋ ಕೇಳಿದ. ಏನೋ ನಿನ್ನ ಹೆಸರು ಅಭಿಲಾಷ್ ಅಂತ ಹೇಳಿ. ಅಭಿಲಾಷ್ ತುಂಬಾ ಒಳ್ಳೇದಾಗತ್ತೆ, ಧೈರ್ಯವಾಗಿರು. ಧನ್ಯವಾದ ಗುರುಗಳೇ. ಓಕೆ, ಇದನ್ನ ಹಾಕ್ತೀನಿ ಫೇಸ್ಬುಕ್ಗೆ. ಸರಿ, ಹಾಕಿ ಅವ್ರ ಹತ್ರ. ಥ್ಯಾಂಕ್ ಯು. ಸರಿ, ಧನ್ಯವಾದ.